आरोग्य संजीवनी। नमस्कार वीक्षकरे, नानु डॉक्टर पार्वती नम होमियोपति वतियिंदा इवत्तिन समस्ये नावु माताड्ता इरोदु विटिलिगो वैट प्याचस् मत्तु सोरियासिस् अंत हेळबहुदु। सो विटिलिगो अथवा सोरियासिस् चर्मद रोग, सो एरडू कूड नावु ई एरडू टापिक अन्नु तगोंडिरुव मुख्य उद्देश एनंद्रे एरडूनन्नु नावु आटो इम्यून डिसार्डर्स् अंत हेळ्तेवे। अंद्रे इदर अर्थ निम्म बाडियल्लिरुव इम्यूनिटी ತುಂಬಾ ಕಡಿಮೆ ಆದಾಗ ಈ ತರ ಅಂತ ಕಾಯಿಲೆ ಬರುವಂತ ಚಾನ್ಸಸ್ ಇರುತ್ತೆ। ಇನ್ನು ಹಲವಾರು ಆಟೋ ಇಮ್ಯೂನ್ ಡಿಸೀಸಸ್ ನೋಡ್ತೀರಾ ನೀವು, ರೂಮಟಾಯ್ಡ್ ಆರ್ಥರೈಟಿಸ್ ಆಗ್ಬೋದು, ಈ ವೈಟ್ ಪ್ಯಾಚಸ್ ವಿಟಿಲಿಗೋ ಆಗ್ಬೋದು, ತೊನ್ನು ಅಂತ ನಾವು ಹೇಳ್ತೇವೆ, ಅಥವಾ ಸೋರಿಯಾಸಿಸ್ ಆಗ್ಬೋದು, ಥೈರಾಯ್ಡ್ ಡಿಸಾರ್ಡರ್ಸ್ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಇದೆಲ್ಲವೂ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳೋದಕ್ಕೆ ಕಾರಣ ನಿಮ್ಮ ಬಾಡಿನಲ್ಲಿರೋ ಆಂಟಿಬಾಡೀಸ್ ಏನಿದೆ ಅಥವಾ ರೋಗ ನಿರೋಧಕ ಶಕ್ತಿ ನಾವೇನು ಹೇಳ್ತೇವೆ ಇದು ಕಡಿಮೆ ಆಗ್ತಾ ಬಂದಾಗ ಈ ತರ ಕಾಯಿಲೆ ಬರುತ್ತೆ। ಇದರಲ್ಲೂ ಕೂಡ ನಿಮ್ಮ ಬಾಡಿ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣಗಳಂತ ನಾವು ಹೇಳ್ತೇವೆ, ಸೊ ಇದು ನಿಮ್ಮ ಪರವಾಗಿ ಹೋರಾಡೋದಿಲ್ಲ, ಸೊ ಫೈಟಿಂಗ್ ಸೆಲ್ಸ್ ಅಂತ ನಾವೇನು ಹೇಳ್ತೇವೆ, ಇದು ನಿಮ್ಮ ಶರೀರದ ಪರವಾಗಿ ಹೋರಾಡೋದಿಲ್ಲ, ಇದು ಕೂಡ ಅಗೇನೆಸ್ಟ್ ಆಗಿರುತ್ತೆ। ಆವಾಗಲೇ ನಾವು ಇದನ್ನು ಆಟೋ ಇಮ್ಯುನಿಟಿ ಅಂತ ಹೇಳ್ತೇವೆ, ಅಂದರೆ ನಿಮ್ಮ ಬಾಡಿ ಸೆಲ್ಸ್ ಹೋರಾಡೋದಕ್ಕೆ ಶಕ್ತಿ ಇರೋದಿಲ್ಲ, ಅದ್ರ ಜೊತೆಗೆ ನಿಮ್ಮ ಬಾಡಿಗನ್ನೇ ಅಟ್ಯಾಕ್ ಮಾಡುವಂಥ ಕಾಯಿಲೆ ಅಂತ ನಾವು ಹೇಳ್ತೇವೆ। ಸೊ ಅದರಲ್ಲೂ ಕೂಡ ವಿಟಿಲಿಗೋ ಅಂತಂದಾಗ ಅಥವಾ ವೈಟ್ ಪ್ಯಾಚಸ್ ನಾವು ಹೇಳಬೇಕಾದ್ರೆ, ಸೊ ಇದರಲ್ಲಿ ತೊನ್ನಿನ ಪ್ಯಾಚಸ್ ನೀವು ನೋಡ್ತೀರಾ ಚರ್ಮದ ಮೇಲೆ, ಹಲವಾರು ಟೈಪ್ಸ್ ಇದೆ, ಅಂದರೆ ಸೂಪರ್ಫಿಷಿಯಲ್ ನಾವು ನೋಡಬೇಕಾದ್ರೆ ಚರ್ಮದ ಮೇಲೇ ಕಾಣಿಸ್ಕೊಳ್ಳುವಂಥದ್ದು, ಸೊ ರೌಂಡ್ ಆಗಿರುತ್ತೆ, ಇರ್ರೆಗ್ಯುಲರ್ ಪ್ಯಾಚಸ್ ಇರುತ್ತೆ, ಮುಖದ ಮೇಲೆ, ತುಟಿ ಮೇಲೆ ಅಥವಾ ಕೈಗಳ ಮೇಲೆ, ಕಾಲ್ ಮೇಲೆ, ಹೊಟ್ಟೆ ಮೇಲೆ, ಬೆನ್ನಲ್ಲಿ, ತಲೆಯಲ್ಲೂ ಕೂಡ ಇರುತ್ತೆ। ಕೆಲವು ಪೇಷಂಟ್ಸಲ್ಲಿ ನಾವು ನೋಡ್ತೇವೆ ವೈಟ್ ಪ್ಯಾಚಸ್ ಚರ್ಮದ ಜೊತೆಗೆ ಕೂದಲಿರೋದು, ಅಂದರೆ ಅದ್ರ ಮೇಲೆ ರೋಮಗಳೇನು ಬರುತ್ತೆ ಇದು ಕೂಡ ಬಿಳಿಯಾಗ್ತಾ ಬರ್ತಾ ಹೋಗುತ್ತೆ, ಸೊ ಇದನ್ನು ನಾವು ತೊನ್ನು ಅಂತ ಹೇಳ್ತೇವೆ। ಸೋರಿಯಾಸಿಸು ಕೂಡ ಹಾಗೇನೆ, ಸೊ ಚರ್ಮದ ಸಮಸ್ಯೆ ಮೇಲೆ ನಿಮಗೆ ನವೆ ಆಗೋದು, ತುರಿಕೆ ಆಗೋದು, ಈ ಎಲ್ಲ ಕಾಯಿಲೆಗಳನ್ನು ನಾವು ಚರ್ಮದ ಮೇಲೆ ನೋಡ್ತಾ ಹೋಗ್ತೇವೆ। ಸೊ ಇದರಲ್ಲೂ ಕೂಡ ನಾವು ಹೇಳಬೇಕಾದ್ರೆ ಈ ಚರ್ಮದ ಮೇಲೆ ವೈಟ್ ಪ್ಯಾಚಸ್ ಬರೋದಕ್ಕೆ ಕಾರಣ ನಿಮ್ಮ ಬಾಡಿನಲ್ಲಿರೋ ಪಿಗ್ಮೆಂಟೇಷನ್, ಮೆಲಾನಿನ್ ಅಂತ ನಾವು ಹೇಳ್ತೇವೆ। ಸೊ ಈ ಮೆಲಾನಿನ್ ಪಿಗ್ಮೆಂಟೇಷನ್ ಕಡಿಮೆ ಆದಾಗ ನಿಮಗೆ ವೈಟ್ ಪ್ಯಾಚಸ್ ಬರೋದಕ್ಕೆ ಹೋಗುತ್ತೆ। ಸೊ ನೀವು ಆಚೆಗಳಿಂದ ಮೆಡಿಸಿನ್ಸ್ ಮಾಡಿದಾಗ ಅಥವಾ ಕ್ರೀಮ್ಗಳು ಯಾವುದೋ ಅಪ್ಲೈ ಮಾಡ್ತಾ ಇದ್ದೀರಾ, ಇದರಿಂದ ನಿಮಗೆ ಬ್ಲ್ಯಾಕ್ ಮಚ್ಚೆಗಳು ಬರುತ್ತೆ, ಬಟ್ ಮತ್ತೆ ಪುನಃ ಸ್ಟಾರ್ಟ್ ಆಗುತ್ತೆ ವೈಟ್ ಪ್ಯಾಚಸ್। ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಮಾಡಿದಾಗ ಅಥವಾ ನಾವು ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ನಾವು ಹೇಳಬೇಕಾದ್ರೆ ನಿಮಗೆ ಹಲವಾರು ಮೆಡಿಸಿನ್ಸ್ ಇವೆ। ಸೊ ಇದರಲ್ಲಿ ನಾವು ಹೇಳಬೇಕಾದ್ರೆ ಕೆಲವೊಂದು ಆಸಲ್ಫ್ ಲೇವಮ್ ಅಂತ ನಾವು ಹೇಳ್ತೇವೆ, ಅಥವಾ ಅಯೋಡಿನಮ್ ಅಂತಲೂ ಹೇಳ್ತೇವೆ, ಅಥವಾ ಹಾರ್ಮೋನ್ ರಿಲೇಟೆಡ್ ಪಿಟ್ರರಿನಮ್ ಅಂತ ಹೇಳ್ತೇವೆ। ಸೊ ಇದೆಲ್ಲವೂ ಕೂಡ ಹೈಡ್ರೋಕೊಟೈಲ್ಸ್ ಅಂತ ನೋಡ್ತೇವೆ ಸ್ಕಿನ್ನಿಗೆ, ಈ ಎಲ್ಲವೂ ಕೂಡ ಮೆಡಿಸಿನ್ಸ್ ಹೋಮಿಯೋಪತಿನಲ್ಲಿರುತ್ತೆ। ಬಟ್ ಫಸ್ಟ್ ಥಿಂಗ್, ಹೋಮಿಯೋಪತಿನಲ್ಲಿ ನಿಮಗೆ ಉತ್ಪತ್ತಿ ಆಗೋದಕ್ಕೆ ಈ ಮೆಲಾನಿನ್ ಪ್ರೊಡಕ್ಷನ್ ಆಗಬೇಕು, ಪಿಗ್ಮೆಂಟೇಷನ್ ಪ್ರೊಡಕ್ಷನ್ ಆಗಬೇಕಾದ್ರೆ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ನಿಮಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವೆಲ್ಲ ಕಾರಣದಿಂದ ಈ ಮೆಲಾನಿನ್ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಿದೆ ಇದನ್ನು ನೋಡಿಕೊಂಡು ಮೆಡಿಸಿನ್ಸ್ ಕೊಡಲಾಗುತ್ತೆ। ನನ್ನ ಹೆಸರು ಅಶ್ವಿನಿ, ನನ್ನ ಐ ಡಿ ನಂಬರ್ 5832, ನಮ್ಮ ಹೋಮಿಯೋಪತಿ ಶಿವಮೊಗ್ಗದಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದೀನಿ, ಅದರಿಂದ ನನಗೆ 80% ಅಷ್ಟು ಗುಣ ಆಗಿದೆ। ಸೋರಿಯಾಸಿಸ್ ಸಮಸ್ಯೆಯಿಂದ ನಾನು ಮೊದಲು ಬಳಲ್ತಾ ಇದ್ದೆ, ಈಗ 80% ಅಷ್ಟು ಸರಿಯಾಗಿದೆ। ನನ್ನ ಕಡೆಯಿಂದ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ। ಇದು ನನಗೆ ಒಂದು ಇದಾಗಿ ಬಿಟ್ಟು ನವೆ ಬರೋದು, ನವೆ ಬಂದ್ಮೇಲೆ ಅದು ಕೆಳ ಮೇಲೆ ಅದು ದೊದ್ದು ಬರೋದು, ದೊದ್ದು ಒಂದು ಕಡತ ಶುರು ಆಗೋದು, ಕಡತ ಶುರು ಆದ್ಮೇಲೆ ಕೆಲವು ಆಸ್ಪತ್ರೆಗೆ ಹೋದೆ ನಾನು, ಪ್ರೈವೇಟ್ ಆಸ್ಪತ್ರೆಗೆ, ಅಲ್ಲಿ 2-3 ಕಡೆ ತೋರಿಸ್ತೀನಿ ನಾನು, ಆದ್ರಲ್ಲಿ ವಾಸಿ ಆಗಲಿಲ್ಲ। ಆದರೂ ಒಂದಿನ ಟಿ ವಿ ನೋಡ್ತಾ ಇದ್ದೆ, ಅಲ್ಲಿ ನಮ್ಮ ಹೋಮಿಯೋಪತಿ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು, ಅದು ಅಲರ್ಜಿ ಸಮಸ್ಯೆಗೆ ಪರಿಹಾರ ಅಂತ ಬರ್ತಾ ಇತ್ತು, ಅದನ್ನು ನೋಡಿ ಅದ್ರ ಮೇಲೆ ನಂಬರ್ ನೋಡಿ ಒಂದಿನ ಫೋನ್ ಮಾಡಿದೆ। ಆ ಫೋನ್ ಮಾಡಿದಾಗ ನಿಮಗೆ ಎಲ್ಲಿ ಹತ್ರ ಆಗುತ್ತೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರೆ, ಅವಾಗ ನಮಗೆ ಹಾಸನ ಹತ್ರ ಆಗುತ್ತೆ ಅಂತ ಹೇಳಿದೆ। ಆವಾಗ ಹಾಸನಕ್ಕೆ ಹೋಗಿ ಅಂತೇಳಿ ಅವರು ಹಾಸನದ ವಿಳಾಸ ಕೊಟ್ಟರು, ನಾನು ಅಲ್ಲಿಗೆ ಬಂದು ಇಲ್ಲಿ ತೋರಿಸಿದೆ, ನಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ। ಈಗ ಮೆಡಿಸಿನ್ ತಗೊಂಡ್ಮೇಲೆ ಈಗ ಸ್ವಲ್ಪ 75-80% ಸ್ವಲ್ಪ ನವೆ ಕಡಿತ ಏನು ಇಲ್ಲ, ಇಲ್ಲ ಸದ್ಯಕ್ಕೆ ಗುಣಮುಖವಾಗಿದೆ। ಆದ್ದರಿಂದ ನಾನು ಡಾಕ್ಟರ್ ಎರಡು ಜನಕ್ಕೂ ಮತ್ತು ಹೋಮಿಯೋಪತಿ ಶಾಖೆಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ನಮಸ್ಕಾರ, ನಾನು ಡಾಕ್ಟರ್ ಆಶಾರಾಣಿ. ಈಗ ಆಲ್ರೆಡಿ ನಮ್ಮ ಡಾಕ್ಟರ್ ಹೇಳ್ತಾ ಇದ್ದಾರೆ ಥೈರಾಯ್ಡ್ ಪಿ ಸಿ ಓ ಡಿ ಬಗ್ಗೆ. ಸೊ ಈಗ ಪಿ ಸಿ ಓ ಡಿ ಅಂದರೆ ಏನು, ಮತ್ತು ಈ ಒಂದು ಸಿಸ್ಟ್ ಅಥವಾ ಅಂಡಾಶಯದಲ್ಲಿ ಕಾಣುವಂಥ ನೀರುಗುಳ್ಳೆ ಏಕೆ ಫಾರ್ಮ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಈಗ ಮುಖ್ಯವಾಗಿ ನಾವು ನೋಡುವಂಥದ್ದು ಅಂಡಾಶಯದಲ್ಲಿ ಫಾಲಿಕಲ್ಸ್ ಅಂತ ಇರುತ್ತೆ. ಈ ಫಾಲಿಕಲ್ಸ್ ಒಳಗಡೆ ಮೊಟ್ಟೆ ಬೆಳೆಯೋದನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಬ್ರೈನ್ ಅಲ್ಲಿರುವಂಥ ಆಂಟೀರಿಯರ್ ಪಿಟಿಟರಿ ಗ್ಲ್ಯಾಂಡ್ ಅಂತ ಏನಿರುತ್ತೆ, ಸೊ ಅಲ್ಲಿಂದ ನಮಗೆ FSH ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಈ ಹಾರ್ಮೋನ್ ಸಹಾಯದಿಂದ ಅಂಡಾಶಯದಲ್ಲಿರುವಂಥ ಫಾಲಿಕಲ್ಸ್ ಬೆಳವಣಿಗೆ ಆಗುತ್ತೆ. ಈ ಫಾಲಿಕಲ್ಸ್ ಬೆಳವಣಿಗೆ ಆಗ್ತಾ ಇದ್ದಂಗೆ ಫಾಲಿಕಲ್ಸ್ ಇಂದ ಈಸ್ಟ್ರೋಜನ್ ಹಾರ್ಮೋನ್ ಕೂಡ ಬಿಡುಗಡೆ ಆಗುತ್ತೆ.
ಈಸ್ಟ್ರೋಜನ್ ಹಾರ್ಮೋನ್ ನಮ್ಮ ಮೊಟ್ಟೆ ಬೆಳವಣಿಗೆ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ 14ನೇ ದಿವಸಕ್ಕೆ ಈ ಒಂದು ಆಂಟೀರಿಯರ್ ಪಿಟ್ರಿಯರಿ ಗ್ಲ್ಯಾಂಡ್ ಇಂದನೆ ಮತ್ತೊಂದು ಹಾರ್ಮೋನ್ LH ಅಂತ ಹೇಳ್ತೀವಿ, ಲ್ಯೂಟಿನೈಸಿಂಗ್ ಹಾರ್ಮೋನ್. ಈ ಹಾರ್ಮೋನ್ ಸಹಾಯದಿಂದ ಈ ಮೊಟ್ಟೆ ಒಡ್ಕೊಂಡು ಆಚೆ ಬರುತ್ತೆ. ಈ ಒಂದು ಪ್ರೋಸೆಸ್ನ ನಾವು ಓವುಲೇಷನ್ ಅಂತ ಕರಿತೀವಿ. ಈ ಬಂದಿರೋಂತ ಮೊಟ್ಟೆ ಆಚೆ ಟ್ಯೂಬ್ ಮುಖಾಂತರ ಬಂದು ಅಲ್ಲಿ ಸೇರುತ್ತೆ. ಟ್ಯೂಬ್ ಹತ್ರ ಸೇರಿದಾಗ ವೀರಾಣು ಜೊತೆ ಬಂದು ಅಲ್ಲಿ ಅದು ಫರ್ಟಿಲೈಸ್ ಆಗುತ್ತೆ. ಒಂದ್ ವೇಳೆ ಆ ವೀರಾಣು ಬರಲಿಲ್ಲ ಅಂದಾಗ 12-24 hours ವರ್ಗೂ ಅದ್ರದ್ದೊಂದು ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ನಂತರ ಆ ಒಂದು ಎಗ್ ಸತ್ ಹೋಗುತ್ತೆ. ಪುನಃ ನೆಕ್ಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಫಿಮೇಲ್ಸ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಅದು ಬ್ಲೀಡಿಂಗ್ ಆಗಿ ಶೆಡ್ ಆಗ್ಬಿಡತ್ತೆ. ನೆಕ್ಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಎಂಡೋಮೆಟ್ರಿಯಲ್ ಶೆಡ್ಡಿಂಗ್ ಜೊತೆಗೆ ಬ್ಲೀಡಿಂಗ್ ಆಗುತ್ತೆ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪೇಷಂಟ್ಸ್ ಅಲ್ಲಿ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಹೆಣ್ಮಕ್ಳಲ್ಲಿ ಈ FSH ಮತ್ತು LH ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮೊಟ್ಟೆ ಬೆಳವಣಿಗೆ ಕರೆಕ್ಟ್ ಆಗಿ ಆಗೋದಿಲ್ಲ, ಮೊಟ್ಟೆ ಮೆಚೂರ್ ಆಗೋದಿಲ್ಲ. ಸೊ ಯಾವಾಗ ಈ ಒಂದು ಮೆಚೂರ್ ಆಗೋದಿಲ್ವೋ ಅಥವಾ ಇಂಬ್ಯಾಲೆನ್ಸ್ ಹಾರ್ಮೋನ್ಸ್ ಇಂದ ಏನಾಗುತ್ತೆ, ಆ ಅಂಡಾಶಯದಲ್ಲೇ ನೀರುಗಳನ್ನ ಉಳ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾಕೆ ಈ ತರ ಮೊಟ್ಟೆ ಬೆಳೆಯೋದಿಲ್ಲ ಅಂದ್ರೆ, ನಾನು ಆಲ್ರೆಡಿ ಹೇಳಿದೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ. ಸೊ ಈ ತರ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ ಏನಾಗುತ್ತೆ, ಈಗ ಮೊಟ್ಟೆ ಬಿಡುಗಡೆ ಆಗ್ಲಿಲ್ಲ ಅಂದಾಗ ಅಂಡಾಶಯದಲ್ಲೇ ಉಳ್ಕೊಂಡು ನೀರುಗಳೇ ಆಗಿ ಅದು ಪರಿವರ್ತನೆ ಆಗುತ್ತೆ. ಸೊ ಇದನ್ನೇ ನಾವು PCOD ಅಂತ ಕರಿತೀವಿ. ಯಾಕೆಂದ್ರೆ ಒಂದು ಸಿಸ್ಟ್ ಇರೋದ್ರಿಂದ ನಾವು ಸಿಂಗಲ್ ಸಿಸ್ಟ್ ಅಂತ ಕರಿಬಹುದು, ಬಟ್ ಇದು ಹಲವಾರು ಸಿಸ್ಟ್ ಇರೋದ್ರಿಂದ ಪಾಲಿಸಿಸ್ಟ್ ಅಂತ ಹೇಳ್ತೀವಿ. ಅಂಡಾಶಯದಲ್ಲಿ ಕಾಣೋದ್ರಿಂದ ಓವರೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಅಂತ ಕರಿತೀವಿ. ಯಾಕೆಂದ್ರೆ 2-3 ಕಾಯಿಲೆ ಸೇರೋದ್ರಿಂದ ಈ ಒಂದು PCOD ಅಲ್ಲಿ ನಾವು ಸಿಂಡ್ರೋಮ್ ಅಂತ ಕೂಡ ಹೇಳ್ಬೋದು. ಈ PCOD ಇರುವಂತ ಪೇಷಂಟ್ಸ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಅಂದ್ರೆ ದುಷ್ಪರಿಣಾಮಗಳು ಏನಾಗಬಹುದು ಅಂತಂದ್ರೆ, ಮುಖ್ಯವಾಗಿ ನೋಡುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಸಾಕಷ್ಟು ಜನರಲ್ಲಿ ಡಯಾಬಿಟೀಸ್ಗೆ ತುತ್ತಾಗ್ತಾ ಹೋಗ್ತಾರೆ ಹೆಣ್ಮಕ್ಳು, ಜೊತೆಗೆ ಬಂಜತನಕ್ಕೆ ಕೂಡ ತುತ್ತಾಗ್ತಾ ಹೋಗ್ತಿದ್ದಾರೆ. ಸೊ ಹಾಗಾಗಿ ನಾವು ತುಂಬಾ ಮುಖ್ಯವಾಗಿ ಈ PCOD ಬಗ್ಗೆ ತಿಳ್ಕೊಂಡು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ ಇದರಿಂದ ಆಗೋ ತೊಂದರೆಗಳನ್ನ ನಾವು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬಹುದು. ಮೊದಲನೇದಾಗಿ ನಾನು ಸಿಸ್ಟಮ್ ಅಭಿಮಾನಿಸೋರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ. ನನಗೆ ತುಂಬಾ PCOD ಪ್ರಾಬ್ಲಮ್ ಇತ್ತು. ಸೊ ಅವರಿಂದ ನನಗೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಇಂದ ನನಗೆ ಒಂದು ತುಂಬಾ ಹೆಲ್ಪ್ ಆಗಿದೆ. ನನಗೆ 8 months ಆಯ್ತು, ನನಗೆ ಈಗ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ಸ್ ಅಂತ ಹೇಳಕ್. ನಮ್ಮ ಹೋಮಿಯೋಪತಿ ಹಾಸ್ಪಿಟಲ್ ಬಂದಿದ್ವಿ, ಟಿವಿಲಿ ಆಡ್ ನೋಡಿ ಬಂದಿದ್ವಿ. ನಂಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು, ಅಂದ್ರೆ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇರಲಿಲ್ಲ. 10-20 days ಲೇಟ್ ಆಗಿ ಆಗ್ತಾ ಇತ್ತು. ಇಲ್ಲಿ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಂದ 1 year ನನಗೆ ಟ್ರೀಟ್ಮೆಂಟ್ ಹೇಳಿದ್ರು. ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಬಂದೆ. ಮಾಡ್ತಾ ಬರದೆ ಒಂದು 5 months ಇಂದ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಬಂತು. ನೆಕ್ಸ್ಟ್ ಇವಾಗೆ ನಂಗೆ ತುಂಬಾ 95% ನಂಗೆ ಇಂಪ್ರೂವ್ಮೆಂಟ್ ಆಗಿದೆ. ಇನ್ 5% ಅಷ್ಟೇ ನಂಗೆ ಫೇನ್ ಅನ್ನೋದು ಕಾಣಿಸ್ಕೊಂತಾ ಇದೆ, ಅಷ್ಟು ಬಿಟ್ಟರೆ ಏನಿಲ್ಲ. ನನಗೆ ತುಂಬ ಇಂಪ್ರೂವ್ ಆಗಿದೆ. ನಾನು ತುಂಬ ಇದರಿಂದ ಸಫರ್ ಆಗಿದ್ದೆ, ತುಂಬ ಚೆಸ್ಟ್ ಫೇನ್ ಎಲ್ಲ ಬರ್ತಿತ್ತು, ನನಗೆ ನಡೆದಾಡೋಕ್ಕೆ ಎಲ್ಲ ತುಂಬ ನೋವು ಅನಿಸ್ತಿತ್ತು. ಇವಾಗ ನಮ್ಮ ಹೋಮಿಯೋಪತಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ ಮೇಲೆ ನಾನು ತುಂಬ ಬೆಟರ್ ಆಗಿದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಕೆಳಮೇಲೆ ಹೋಗ್ಬರ ಅಂತಂದ್ರೆ ಈಗ 8-9 ತಿಂಗಳ ಮಾಡ್ತೀವಿ. ಮುಂದೆಲ್ಲ ಎಲ್ಲ 75-80% ಸದ್ಯ ಕಮ್ಮಿ ಇದಾಗಿಲ್ಲ. ಈ ಪೂರ್ತಿ ಏನು ಹಂಗೇನು ಪ್ರಾಬ್ಲಮ್ ಇಲ್ಲ ರೀ. ಅದನ್ನು ಕಟ್ಟಿಟ್ಮೆ ಚಲೋ ಮಾಡಿ, ಇದ್ಬಿಟ್ಟು ಇಟ್ಮೆ ಚಲೋ ಮಾಡಿ, ಆಗ ಕೂಡ ನಮ್ಗೆ ರಿಸಲ್ಟ್ ಇಲ್ಲಿದೆ ಅಂತ ಅನ್ಸಲ್ಲ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಈ ರೀತಿಯ ಹಲವಾರು ಕಾಯಿಲೆಗಳಿಗೆ ನಮ್ಮ ಹೋಮಿಯೋಪತಿ ಉತ್ತಮವಾದಂತಹ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಮಂಜುನಾಥ್. ಸೊ ಇವತ್ತಿನ ದಿನ ಪೈಲ್ ಸಮಸ್ಯೆ ಬಗ್ಗೆ ನಮ್ಮ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ತುಂಬಾ ಜನ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ.
ದೇರ್ ಆರ್ ಫೋರ್ ಸ್ಟೇಜಸ್ ಅಥವಾ ಫೋರ್ ಡಿಗ್ರೀಸ್ ಆಫ್ ಪೈಲ್ಸ್ ಅಂತ ಹೇಳ್ತೇವೆ. ಮೊದಲನೇ ಹಂತದಲ್ಲಿ ಏನಾಗುತ್ತೆ, ದ ಸ್ವೋಲೋನ್ ಅಂಡ್ ಇನ್ಫ್ಲೇಮ್ಡ್ ಸ್ಟ್ರಕ್ಚರ್ಸ್ ಆಫ್ ಏನಲ್ ರೀಜನ್ ರಿಮೈನ್ಸ್ ಇನ್ಸೈಡ್ ಅಂತ ಹೇಳ್ತೀವಿ. ಅಂದರೆ ನಾವು ಗುದದ್ವಾರದ ರೀಜನಲ್ಲಿ ಏನ್ ಸ್ವೆಲ್ಲಿಂಗ್ನ ಕಾಣ್ತೇವೆ, ಏನ್ ಊತನ ಕಾಣ್ತೇವೆ, ಅದು ಗುದದ್ವಾರದ ಒಳಗಡೆನೆ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾವುದೇ ರೀತಿ ವೈದ್ಯರಿಗಾಗಲಿ ನಾವು ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಆದರೆ ಇದು ಎಕ್ಸಾಮಿನೇಷನಲ್ಲಿ ಕಾಣೋದಿಲ್ಲ. ಸೆಕೆಂಡ್ ಡಿಗ್ರಿ ಆಫ್ ಪೈಲ್ಸ್ಗೆ ಹೋದಾಗ ಇಲ್ಲಿ ಲಕ್ಷಣಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ದ ಸ್ವೋಲೋನ್ ಅಂಡ್ ಇನ್ಫ್ಲೇಮ್ ಸ್ಟ್ರಕ್ಚರ್ಸ್ ಆಫ್ ಏನಲ್ ರೀಜನ್ ಕ್ಯಾನ್ ಎಕ್ಸ್ಟೆಂಡ್ ಔಟ್ಸೈಡ್ ದಿ ರೆಕ್ಟಮ್ ಅಂಡ್ ಕ್ಯಾನ್ ಗೋಸ್ ಬ್ಯಾಕ್ ಆಟೋಮೆಟಿಕಲಿ ಅಂತ ಹೇಳಿ ಕರಿತೇವೆ. ಅಂದರೆ ನಮ್ಮ ಗುದದ್ವಾರದ ರೀಜನಲ್ಲಿ ಇರುವಂಥ ಮಾಂಸಖಂಡಗಳಾಗಿರ್ಬೋದು, ರಕ್ತನಾಳಗಳಾಗಿರ್ಬೋದು, ಫೈಬರ್ಸ್ ಆಗಿರ್ಬೋದು, ಟಿಶ್ಯೂಸ್ ಆಗಿರ್ಬೋದು, ಇದು ಯಾವಾಗ ಉರಿ ಊತಕ್ಕೆ ಒಳಗಾಗ್ತಾ ಬರ್ತಾ ಇರುತ್ತೆ, ವೆನ್ ದೇರ್ ಇಸ್ ಎ ಬೋವಲ್ ಮೂವ್ಮೆಂಟ್ಸ್ ಅಂದರೆ ಮೋಷನ್ಗೆ ಹೋಗ್ಬೇಕಾದ್ರೆ ಅದು ರೆಕ್ಟಮ್ ಆಚೆ ಬರುವಂಥದ್ದು, ಅಂಡ್ ಇಟ್ ಕ್ಯಾನ್ ಗೋಸ್ ಬ್ಯಾಕ್ ಆಟೋಮೆಟಿಕಲಿ, ತಾನಾಗೆ ಅದು ಮೋಷನ್ ಆದಮೇಲೆ ಒಳಗಡೆ ಹೋಗುವಂಥದ್ದು. ಇದು ಎರಡನೇ ಹಂತದ ಒಂದು ಪೈಲ್ಸ್ ಡಿಗ್ರಿ ಅಂತ ಹೇಳ್ತೀವಿ. ಸೊ ಈ ಹಂತದಲ್ಲಿ ಬಳಲ್ತಾರೋ ಪೇಷಂಟ್ಸ್ಗೆ ಆಗಾಗ ಅವ್ರಿಗೆ ನೋವು ಉಂಟಾಗುವಂಥದ್ದಾಗಿರ್ಬೋದು, ಡಿಸ್ಕಂಫರ್ಟ್ ಆಗ್ತಾ ಹೋಗ್ತಾ ಹೋಗಿರ್ಬೋದು, ಅಥವಾ ಬ್ಲೀಡಿಂಗ್ ರಕ್ತಸ್ರಾವ ಆಗುವಂಥ ಲಕ್ಷಣಗಳು ಕಾಣ್ತಾ ಹೋಗ್ಬೋದಾಗತ್ತೆ. ಸೊ ಈ ಎರಡನೇ ಹಂತದಲ್ಲೂ ಚಿಕಿತ್ಸೆನ ಪಡ್ಕೊಂಡಿಲ್ಲ ಅಥವಾ ಟ್ರೀಟ್ಮೆಂಟ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಆ ಕಾಯಿಲೆ ಮೂರನೇ ಸ್ಟೇಜ್ಗೆ ಹೋಗುವಂಥದ್ದು, ಅಂದರೆ ಥರ್ಡ್ ಡಿಗ್ರಿ ಆಫ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ ಥರ್ಡ್ ಡಿಗ್ರಿ ಆಫ್ ಪೈಲ್ಸಲ್ಲಿ ನಾವು ನೋಡುವಂಥದ್ದು ದ ಸ್ವೋಲೋನ್ ಅಂಡ್ ಇನ್ಫ್ಲೇಮ್ಡ್ ಸ್ಟ್ರಕ್ಚರ್ಸ್ ಆಫ್ ಏನಲ್ ರೀಜನ್ ಎಕ್ಸ್ಪೆಷಲಿ ಮಸಲ್ಸ್ ಅಂಡ್ ಟಿಶ್ಯೂಸ್ ಅಂಡ್ ಫೈಬರ್ಸ್ ಅಥವಾ ಬ್ಲಡ್ ವೆಸಲ್ಸ್ ಏನಿರುತ್ತೆ. ಸೊ ಗುದದ್ವಾರದ ಆಚೆ ಹೊರಗಡೆ ಬರ್ತಾ ಹೋಗ್ತಾ ಇರುತ್ತೆ, ಅಂಡ್ ವಿ ಹ್ಯಾವ್ ಟು ಪುಷ್ ಮೆಕ್ಯಾನಿಕಲಿ ಥ್ರೂ ಫಿಂಗರ್ಸ್ ಅಂತ ಹೇಳ್ತೀವಿ. ಅಂದರೆ ಮೋಷನ್ಗೆ ಹೋಗ್ಬೇಕಾದ್ರೆ ಏನೋ ಒಂಥರ ಗಡ್ಡೆ ಬರುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಕೈ ಬೆರಳುಗಳಿಂದ ಅಂದರೆ ನಮ್ಮ ಬೆರಳುಗಳಿಂದ ಅದು ಒಳಗಡೆ ಪುಷ್ ಮಾಡಿದ್ರೆ ಸೊ ಅದು ಒಳಗಡೆ ಹೋಗುತ್ತೆ. ಇದು ಮೂರನೇ ಹಂತದ ಒಂದು ಪೈಲ್ಸ್ ಡಿಗ್ರಿಯಲ್ಲಿ ನಾವು ನೋಡುವಂಥದ್ದು. ಸೊ ಈ ಹಂತದಲ್ಲೂ ಚಿಕಿತ್ಸೆನ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಕಾಯಿಲೆ ಇನ್ನಷ್ಟು ತೀವ್ರತೆ ಹೊಂದುತ್ತೆ, ಅದು ನಾಲ್ಕನೇ ಡಿಗ್ರಿ ಆಫ್ ಪೈಲ್ಸ್ಗೆ ಹೋಗುವಂಥದ್ದು, ಫೋರ್ತ್ ಸ್ಟೇಜ್ ಆಫ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ ಈ ಹಂತದಲ್ಲಿ ಏನಾಗುತ್ತೆ, ಗುದದ್ವಾರದ ಒಳಗಡೆ ಇರುವಂಥ ಮಾಂಸಖಂಡಗಳಾಗಿರ್ಬೋದು, ರಕ್ತನಾಳಗಳಾಗಿರ್ಬೋದು, ಇದು ಯಾವಾಗ ಊತಕ್ಕೆ ಒಳಗಾಗ್ತಾ ಹೋಗ್ತಾ ಇರುತ್ತೆ, ಅದು ಏನಸ್ ಹೊರಗಡೆ ಅಂದರೆ ಗುದದ್ವಾರದ ಹೊರಗಡೆ ಪರ್ಮನೆಂಟ್ ಆಗಿ ಹ್ಯಾಂಗ್ ಔಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಕೈ ಬೆರಳುಗಳಿಂದ ಪುಷ್ ಮಾಡಿದ್ರೂ ಒಳಗಡೆ ಹೋಗೋದಿಲ್ಲ, ತಾನಾಗೆ ಕೂಡ ಒಳಗಡೆ ಹೋಗೋದಿಲ್ಲ. ಸೊ ಪರ್ಮನೆಂಟ್ ಆಗಿ ಹೊರಗಡೆ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಇದು ನಾಲ್ಕನೇ ಹಂತದ ಒಂದು ಪೈಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಕರೆಕ್ಟ್ ಆದ ಒಂದು ಹೋಮಿಯೋಪತಿಕ್ ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಮೊದಲನೇ ಹಂತದ ಒಂದು ಎರಡನೇ ಹಂತದಲ್ಲಿ ಬಳಲ್ತಾರೋಂಥವ್ರು, ಸೊ ಹೋಮಿಯೋಪತಿಕ್ ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಆದಷ್ಟು ಫೈಬರ್ ರಿಚ್ ಫುಡ್ಸ್ನ ತಗೊಳ್ತಾ ಇರೋದ್ರಿಂದ ಮತ್ತೆ ಆದಷ್ಟು ನೀರಿನ ದ್ರವ ಹೆಚ್ಚು ಸೇವನೆ ಮಾಡ್ತಾ ಇರೋದ್ರಿಂದ, ಸೊ ಇದನ್ನ ಮಾಡ್ತಾ ಬಂತು ಅಂತ ಹೇಳಿದ್ರೆ ಖಂಡಿತ ಅವರು ಮೂರನೇ ಹಂತದ ನಾಲ್ಕನೇ ಹಂತದ ಒಂದು ಡಿಗ್ರೀಸ್ ಆಫ್ ಪೈಲ್ಸ್ ಇಂದ ಹೊರಗಡೆ ಬರ್ಬೋದಾಗತ್ತೆ, ಮತ್ತೆ ಸರ್ಜರಿ ಕೂಡ ಅಥವಾ ಶಸ್ತ್ರಚಿಕಿತ್ಸೆ ಕೂಡ ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ. ನನ್ನ ಹೆಸರು ಕಾಂತರಾಜ್ ಅಂತ, ಬಳ್ಳಾರಿ ಡಿಸ್ಟ್ರಿಕ್ ಉಜ್ಜಯಿನಿಯಿಂದ ಬಂದೆ. ನಮಗೆ ಪೈಲ್ಸ್ ಪ್ರಾಬ್ಲಮ್ ಇತ್ತು, ಒಮ್ಮೆ ಟಿವಿಯಲ್ಲಿ ನಮ್ಮ ಹೋಮಿಯೋಪತಿ ಬಗ್ಗೆ ನೋಡಿದ್ವಿ, ಅಲ್ಲಿ ಪೈಲ್ಸ್ ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ರು. ಅವ ಸ್ಕ್ರೀನ್ ಮೇಲೆ ಬರ್ತಿದ್ದ ನಂಬರ್ಗೆ ಕಾಲ್ ಮಾಡಿ ಕ್ಲಿನಿಕ್ ಡಾಕ್ಟರ್ ಹತ್ರ ಮಾತಾಡಿದ್ವಿ, ಒಮ್ಮೆ ಕ್ಲಿನಿಕ್ಗೆ ಬನ್ನಿ ಭೇಟಿ ನೀಡಿ ಅಂತಂದು ಹೇಳಿದ್ರು. ಅವಾಗ ಬಂದು ನಾವು ಚಿಕಿತ್ಸೆ ಪಡೆದಿದ್ದೇವೆ 5 ತಿಂಗಳು. ಈಗ ಪೈಲ್ಸ್ 95% ಗುಣಮುಖರಾಗಿದ್ದೇವೆ. ನಮಗೆ ಗುಣಮುಖ ಮಾಡಿದ್ದಕ್ಕೆ ನಮ್ಮ ಹೋಮಿಯೋಪತಿ ಹೇಳಿದ್ರು ತುಂಬಾ ಧನ್ಯವಾದಗಳು. ಶಿವಗಾಮಿ ಅಂತ, ನಾನು ಮಂಡ್ಯದಿಂದ ಬರ್ತಾ ಇದ್ದೀನಿ. ಟಿವಿಲ್ ಅಡಿಟೇಷನ್ ಒಂದಿನ ತೋರಿಸ್ತಿದ್ರು, ಅದನ್ನ ನೋಡ್ಬಿಟ್ಟು ಮಿಸ್ ಕಾಲ್ ಕೊಟ್ಟಿದೆ. ಇವ್ರಿಗೆ ಕಾಲ್ ಮಾಡಿದ್ರು, ನಾನು ಫೈಲ್ಸ್ ಪ್ರಾಬ್ಲಮ್ಮಿಂದ ಬಂದಿದ್ದೀನಿ. ಈಗ ಬಂದು ತೋರಿಸಿದ್ಮೇಲೆ ಸುಮಾರಾಗ ಪರವಾಗಿಲ್ಲ, ಫಸ್ಟ್ ಆಗೋ ಬೆಟ್ರು. ಡಾಕ್ಟ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ, ಅಟರ್ನಸ್ರು ಚೆನ್ನಾಗಿ ಪ್ರೀತಿಯಿಂದ ನೋಡ್ತಾರೆ, ಯಾವ ಕೊರತೆಯೂ ಇಲ್ಲ ನಮಗೆ. ಈಗ ಸುಮಾರಾಗ ಪರವಾಗಿಲ್ಲ, ಆರೋಗ್ಯ ಆಗಿ ಯಾವಾಗೂ ಈಗಕ್ಕೂ ಸುಮಾರು ಚೆನ್ನಾಗಿದ್ದೀನಿ, 70% ಚೆನ್ನಾಗಿದ್ದೀನಿ. ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನ ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನ ನಡೆಸುವಲ್ಲಿ ನಮ್ಮ ಹೋಮಿಯೋಪತಿ ಯಶಸ್ವಿಯಾಗಿದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ, ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ನೀವು ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಈ ಮೈಗ್ರೇನ್ ಆಗಿರ್ಬೋದು, ಮಧುಮೇಹ ಆಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಈ ರೀತಿಯ ಹಲವಾರು ಕಾಯಿಲೆಗಳಿಗೆ ನಮ್ಮ ಹೋಮಿಯೋಪತಿ ಉತ್ತಮವಾದಂತಹ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.